ಲೋಕಸಭಾ ಚುನಾವಣೆ ಬರ್ತಿದೆ, ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಇರಬೇಕು ಅಂತ ನಮ್ಮ ಇಚ್ಛೆ. ಯಾಕೆ ಸರ್ ಅವರೇ ಬೇಕು ಅಂತ? ಎಲ್ಲ ಅನುಕೂಲ ಮತ್ತೆ ನಮಗೆ ಹೊರಗಡೆಯಿಂದ ಹೊರಗಡೆ ದೇಶದಿಂದ ಯಾವುದೇ ತೊಂದರೆ ಇದು ಆಗದೆ ಇರೋದ್ರಿಂದ ನಮಗೆ ನರೇಂದ್ರ ಮೋದಿನೇ ಬೆಸ್ಟ್. ಈಗ 10 ವರ್ಷ ಆಯಿತು ನರೇಂದ್ರ ಮೋದಿ ಅವರು ಬಂದು, 2 ಸಲ ಪ್ರಧಾನಮಂತ್ರಿ ಆಗಿದ್ದಾರೆ, ಅವ್ರು ಬಂದ್ಮೇಲೆ ಚೇಂಜಸ್ ಆಗಿದೆ, ಡೆವಲಪ್ ಆಗಿದೆ ಇಂಡಿಯಾ? ಡೆವಲಪ್ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಅವ್ರು ಇರೋದ್ರಿಂದಲೇ ಪರವಾಗಿಲ್ಲ. ಈಗ ರಾಹುಲ್ ಗಾಂಧಿ ಅವರು ಇದ್ದಾರೆ, ಯಂಗ್ ಸ್ಟಾರು, ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಅನ್ಕೊಂಡಿದ್ದಾರೆ ಜನ. ರಾಹುಲ್ ಗಾಂಧಿ ಬಗ್ಗೆ ನಮಗೆ ಅಷ್ಟು ಕಮ್ಮಿ, ಇವಾಗ ನರೇಂದ್ರ ಮೋದಿ ಇರೋದ್ರಿಂದ ಎಲ್ಲ ಅನುಕೂಲ ಆಗಿದೆ, ಎಲ್ಲ ಅನುಕೂಲ ಕೊಡ್ತಾ ಇದ್ದಾರೆ. ಎಲ್ಲ ಪ್ರತಿಯೊಂದು ಹಳ್ಳಿ ರೈತರಿಗೂ ಒಂದು ಅನುಕೂಲ ಮಾಡಿದ್ದಾರೆ ಅವರು. ಇನ್ನು ಮುಂದಕ್ಕೂ ಅವ್ರು ಇರಬೇಕು ಅಂತ ಆಸೆ. ಜನ ಅವ್ರಿಗೆ ಬೆಂಬಲ ಕೊಡ್ತಾರೆ ಈ ಬಾರಿ? ಈ ಸರಿನೂ ಕೊಡ್ತಾರೆ, ಈ ಸರಿನೂ ಪ್ರಧಾನಮಂತ್ರಿ ಅವರೇ ಆಗೋದು. ಓಕೆ, ಈಗ ರಾಹುಲ್ ಗಾಂಧಿ ಜೊತೆ ಕಾಂಗ್ರೆಸ್ ಜೊತೆ ಒಂದಷ್ಟು ಇಂಡಿಪೆಂಡೆಂಟ್ ಟೀಮ್ಗಳು ಮೈತ್ರಿಯಾಗಿ IND ಅಂತ ಟೀಮ್ ಕಟ್ಕೊಂಡು ಮೋದಿನ ಸೋಲಿಸ್ಬೇಕು ಅಂತ ವರ್ಕ್ ಮಾಡ್ತಿದ್ದಾರೆ. ಇವರೆಲ್ಲ ಸೇರಂಗಾದ್ರೆ ಸೋಲಿಸ್ಬೋದಾ ಮೋದಿ? ಗೆಲುವು ಅದು ಹೇಳೋಕ್ಕಾಗೋದಿಲ್ಲ. ನಾವು ನಮ್ಮ ಕೈಲಿಲ್ಲ, ಅದೆಲ್ಲ ಏನು ಮಾಡಬೇಕು ಅಂತ ಎಲ್ಲ ಜನದ ಕೈಲಿದೆ. ಜನ ಏನು ಸ್ಪಂದಿಸ್ತಾರೆ ಅದಾಗುತ್ತೆ. ಬಟ್ ಮುಂದಕ್ಕೆ ಮೋದಿನೇ ಆಗೋದು ಪ್ರಧಾನಮಂತ್ರಿ, ಆಗಲಿ ಅವರೇ ಆಗಬೇಕು. ಓಕೆ, ಇನ್ನು ಕರ್ನಾಟಕದ ವಿಷಯಕ್ಕೆ ಬರೋದಾದರೆ, ಕರ್ನಾಟಕದಲ್ಲಿ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ರು, ಒಂದೊಂದು ಈಡೇರಿಸ್ಕೋ ಬರ್ತಿದ್ದಾರೆ ಸಿದ್ದರಾಮಯ್ಯ ಅವರು, ಇದೆಲ್ಲ ಬಡವ್ರಿಗೆ ಅನುಕೂಲ ಆಗ್ತಿದೆ, ಯೂಸ್ ಆಗ್ತಿದೆ ಅಂತ? ಇಲ್ಲ, ಅದೆಲ್ಲ ಕರೆಕ್ಟಾಗಿ ಗ್ಯಾರಂಟಿಗಳು ಕೊಟ್ಟಿರೋ, ಕರೆಕ್ಟಾಗಿ ಏನು ಅನುಕೂಲ ಆಗಿಲ್ಲ, ಪಕ್ಕಾ ಆಗಿಲ್ಲ. ಅವು ಪಕ್ಕಾ ಕೊಟ್ಟಿದ್ರೆ ಏನೋ ಅದು ಬಸ್ಸು ಯಾವುದೋ ಶಕ್ತಿ ಅಂತ ಬಿಟ್ಟಿದ್ರಲ್ಲ, ಮಹಿಳಾ ಶಕ್ತಿ, ಅದೊಂದೇನೋ ಪರವಾಗಿಲ್ಲ ಅಷ್ಟೇ. ಈಗ ಅಕ್ಕಿ ದುಡ್ಡು ಹಾಕಿದ್ರು ಒಂದು ತಿಂಗಳಾಗ್ತಾರೆ, ಈಗ ಗೃಹಲಕ್ಷ್ಮಿ ದುಡ್ಡು ಅಂದ್ಬಿಟ್ಟು ಅಲ್ಲೇ 3 ತಿಂಗಳಾಯಿತು, 1 ತಿಂಗಳು ಹಾಕೋರು 3 ತಿಂಗಳಾಯಿತು, ಇನ್ನೂ ಹಾಕಿಲ್ಲ ಇಲ್ಲಿವರೆಗೂ. ಯಾವ್ದು ಗ್ಯಾರಂಟಿ ಐತೆ, ಏನು ಗ್ಯಾರಂಟಿ ಐತೆ? ಉದ್ಯೋಗ ಯಾವುದು ನಿರುದ್ಯೋಗಿಗಳಿಗೆ ಕಾಸು ಕೊಡ್ತೀವಿ ಅಂದರು, ಇನ್ನೂ ಇಲ್ಲಿವರೆಗೂ ಕೊಟ್ಟಿಲ್ಲ ಅವ್ರಿಗೆ. ಪಾಪ ಅವ್ರು ತಾನೇ ಈಗ ಗ್ಯಾರಂಟಿ ಅಂತ ನಿಮ್ಕೊಂಡಿದ್ರು, ಅವ್ರು ಕೊಟ್ಟೇ ಇಲ್ವಲ್ಲ, ಏನು ಕೊಟ್ಟಿದ್ದಾರೆ? ಕೊಡಬೇಕು ಅವರೆಲ್ಲ ಗ್ಯಾರಂಟಿ ಅಂತ ಹೇಳಿದ ಮೇಲೆ ಫುಲ್ ಕ್ಲಿಯರಾಗಿ ಮಾಡಬೇಕು. ತಿಂಗಳ ತಿಂಗಳ ಏನು ಕೊಡಬೇಕು, ಹೆಂಗಸ್ರು ಮಕ್ಳಿಗೆ ಅವ್ರಿಗೆ ಏನು ಗೃಹಲಕ್ಷ್ಮಿ ಕಾಸು ಕೊಡಬೇಕು, ಅಕ್ಕಿ ದುಡ್ಡು ಕೊಡಬೇಕು. ಈಗ ಅಕ್ಕಿ ದುಡ್ಡು ಯಾರಿಗೆ ಬೇಕು? ಅಕ್ಕಿ ದುಡ್ಡು ತಗೊಂಡ್ರೆ ಎಂಡ ಕೊಡ್ಕೋತಾರೆಲ್ಲ. ಕೊಡಲಿ ಹೇಳಿ, ಅಕ್ಕಿ ಕೊಡಲಿ ಹೇಳಿ, ತರಿಸಿ, ಕಷ್ಟ ಬಿದ್ದು ಅಕ್ಕಿ ತಂದು ಕೊಡಲಿ ಹೇಳಿ. ಪಾಪ ಅಕ್ಕಿ ಇಲ್ಲದೆ ಅಲಿತಾವ್ರು ಜನ ಅಲ್ಲೇ. ಅಷ್ಟೇ ನಾವು ಹೇಳ್ಕೊಳ್ಳೋದು ಅಷ್ಟೇ. ಕರ್ನಾಟಕದಲ್ಲಿ ಎಲ್ಲ 5 ಗ್ಯಾರಂಟಿನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಡ್ಸ್ಕೊಂಡು ಹೋಗ್ಬೇಕಷ್ಟೇ. ಓಕೆ, ಈಗ ಕರ್ನಾಟಕದಲ್ಲಿ ಇನ್ನೊಂದು ಸಮಸ್ಯೆ ಶುರುವಾಗಿದೆ, ಕಾವೇರಿ ಗಲಾಟೆ. ಈಗ ಬೆಂಗಳೂರು ಬಂದ್ ಮಾಡಿದ್ರು ಕರ್ನಾಟಕ ನೀರು ಬಗ್ಗೆ ನಾವು ಇನ್ನೊಂದು ಹೇಳೋದಿಲ್ಲ. ಕಾವೇರಿ ನೀರು ಯಾವುದೇ ಕಾರಣಕ್ಕೂ ತಮಿಳುನಾಡು ಕೊಡಬಾರ್ದು ಅಂತಲೇ ನಾವು ಹೇಳೋದು. ನಮ್ದು ಏನೈತೆ, ನಮ್ಮ ಕರ್ನಾಟಕ ನಮಗೆ ಇನ್ನು ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ಇಟ್ಟಿಲ್ಲ, ಕಂಡವ್ರವ್ರಿಗೆ ಕೊಡೋಕ್ಕಾಯ್ತದ? ಬೇರೆ ಈಗ ನಮ್ಗೆ ಇಟ್ಟಿಲ್ಲದೆ ಇನ್ನೊಬ್ಬನಿಗೆ ಬೇಡ್ಕೊಂಬಂದು ನನಗೆ ಊಟ ಕೊಡಿ ಅಂದ್ರೆ ಕೊಡೋಕ್ಕಾಗುತ್ತಾ? ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನೀರು ಬೇಕು. ಮೊದಲೇ ಬೆಂಗಳೂರಿಗೆ ನೀರಿಲ್ಲ, ಈಗ ಹಳ್ಳಿಗಳಲ್ಲಿ ಮಂಡ್ಯ ಮೈಸೂರು ಆ ಕಡೆ ಬೆಳೆಯೋಕ್ಕೆ ನೀರಿಲ್ಲದೆ ಸಹಿತ ಕೂತವ್ರೆ, ಕಾವೇರಿ ಖಾಲಿಯಾಗೈತೆ. ಅಂಥದ್ರಲ್ಲಿ ಇವತ್ತು ತಮಿಳ್ನಾಡು ಬಿಡಿ ಅಂದರೆ ಇವರು ಇವ್ರು ಬೆಳೆ ಬೇಸ್ಕೊಳ್ಳೋಕ್ಕೋಸ್ಕರ ಅವರು ಹೋಗ್ಬಿಟ್ಟು ಎಲ್ಲ ತಮಿಳ್ನಾಡು ನೀರು ಬಿಟ್ರಾಗುತ್ತಾ? ನಮ್ಮ ಕಾವೇರಿ ನೀರು ಏನೈತೆ ಅದು ಇಲ್ಲಿ ಇರಬೇಕು. ನಮ್ಮ ಮೀಸಲು ಏನೈತೆ ಅದು ಬಿಡಬೇಕು. ಇಲ್ಲಿ ಹೆಚ್ಚುವರಿ ಇದ್ರೆ ಮಾತ್ರ ಅಲ್ಲಿಗೆ ಬಿಡಬೇಕು. ನೀರೇ ಇಲ್ಲ, ಕಾವೇರಿ ನೀರೇ ಇಲ್ಲ ಅಂದಮೇಲೆ ಅಲ್ಲಿಗೇನು ಬಿಡೋದೈತೆ? ಬಿಡಬಾರ್ದು ಅಷ್ಟೇ. ನಮ್ಮ ಕಾವೇರಿ ನೀರು ನಮ್ಗೆ ಇರಬೇಕಷ್ಟೇ. ಈಗ ತಮಿಳ್ನಾಡವರು ಅವ್ರು ನೀರು ಬೇಕು ಅಂತ ಅವರೇ ಹೋರಾಟ ಮಾಡ್ತಾ ಇಲ್ಲ, ಸರ್ಕಾರ ಸಪೋರ್ಟ್ ಮಾಡ್ತಿದೆ ಅವ್ರಿಗೆ. ಈ ಕರ್ನಾಟಕದವರೇ ನೀರು ಇರೋ ನೀರನ್ನ ಬಿಡಲ್ಲ ಅಂತ ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಯಾಕೆ ನಮಗೆ ಸರ್ಕಾರ ಸಪೋರ್ಟ್ ಮಾಡಲ್ಲ ಅಂತ? ಸರ್ಕಾರದವ್ರು ಏನು ಅವರು ಒಳ ಒಪ್ಪಂದ ಏನಿರುತ್ತೋ ಅದು ನಮಗೆ ಗೊತ್ತಿರಲ್ಲ. ಒಟ್ಟು ನಮಗೇನು ಕಾವೇರಿ ನೀರು ಬಿಡ್ತಾವ್ರೆ, ಬಿಡೋಕ್ಕಿಂತಲೂ ಹೆಚ್ಚುವರಿ ಜಾಸ್ತಿ ನೀರು ಬಿಡ್ತಾವ್ರೆ ಅಂತ ಹೋರಾಟ ಮಾಡ್ತಾ ಇರೋದು. ಬಿಡಬಾರ್ದು ಅಷ್ಟೇ. ಈಗ ಆಲ್ರೆಡಿ ನೀರೇ ಇಲ್ಲ, ನೀರು ಏನಿತ್ತು ಅದನ್ನು ಮಾತ್ರ ಬಿಡ್ಬೋದಾಯ್ತು ನೀರಿದ್ದಾಗ. ಈಗ ನೀರೇ ಇಲ್ದಾಗ ಇಲ್ದಿರೋದು ಏನು ಬಿಡೋಕ್ಕಾಯ್ತು ನೀರ ಅಲ್ವಾ? ನೀರು ಇದ್ದರೆ ಬೇಕಾದ್ರೆ ಹೆಚ್ಚುವರಿನೋ ಇಲ್ಲ ಏನು ಬಿಡಬೇಕೋ ಅದನ್ನ ಕೊಡ್ಬೋದು, ಕೊಡೋ ಅಷ್ಟ. ಈ ಯಾವುದು ಇಲ್ಲದೆ ಇರೋದನ್ನ ಏನು ಕೊಡೋಕ್ಕಾಗುತ್ತೆ? ಇಲ್ಲದೆ ಇರೋದನ್ನ ಎಲ್ಲ ಉತ್ಪತ್ತಿ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಕಾವೇರಿ ನೀರು ಏನಿರಬೇಕು, ನಮಗೆ ಮೀಸಲಾತಿ ಏನೈತೆ ಅದು ಇರಬೇಕಷ್ಟೇ ನಮಗೆ.